ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಮತ್ತೆ ಪುನಃ ನಿಮ್ಮ ಎದುರುಗಡೆ ಯಾಕೆ ಬಂದಿದ್ದೀನಿ ಅಂದರೆ ನನ್ನ ಸ್ನೇಹಿತೆಯರು ತುಂಬ ಜನ ತುಂಬ ಜನ ಅಂತ ಹೇಳಿದರೆ ಫೋನ್ ಮಾಡಿ ವಿಡಿಯೋ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಯಾವ ವಿಡಿಯೋ ಅಂತ ಹೇಳಿದ್ರೆ ಈ ಬಂಗಿಗೆ ಹಾಕಿದೆ ಈ ಮುಖದ ಮೇಲೆ ಬಂಗು ಬರುತ್ತಲ್ಲ ಸ್ನೇಹಿತರೆ ಆ ಬಂಗಿಗೆ ಒಂದು ವಿಡಿಯೋ ಹಾಕಿದ್ದೆ ಆ ಬಂಗು ನ ಆ ವಿಡಿಯೋ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಕೆಲವರೆಲ್ಲ ನಮಗೆ ಇನ್ನೊಂದು ಸರಿ ಹಾಕಿ ಮೇಡಮ್ ಅಂತ ಹೇಳಿದ್ದಾರೆ ಇನ್ನೊಂದು ಸರಿ ಹಾಕಿ ನಮಗೆ ಕ್ಲೀನಾಗಿ ಇನ್ನೊಂದು ಸ್ವಲ್ಪ ಹೇಳಿ ಆಮೇಲೆ ಜಾಯ್ಕಾಯಿ ಅಂದರೆ ಇನ್ನೂ ಕೆಲವರಿಗೆ ಜಾಯ್ಕಾಯಿ ಅಂದರೆ ಯಾವುದು ಅಂತ ಗೊತ್ತಿಲ್ಲ ಸಾಂಬಾರು ಪದಾರ್ಥಕ್ಕೆ ಹಾಕೋದು ಅಂತ ಬಿಡಿಸಿ ಬಿಡಿಸಿ ಅದನ್ನು ಹೇಳಿದ್ದೆ ಪತ್ರೆ ಜಾಯ್ಕಾಯಿ ಅಂತ ಹೇಳಿ ಎಲ್ಲ ಹೇಳಿದ್ದೆ ಆದ್ರೂ ಇನ್ನೂ ಕೆಲವರಿಗೆ ಗೊತ್ತಾಗಲಿಲ್ಲ ಇನ್ನೊಂದು ಸರಿ ಹಾಕಿ ಮೇಡಮ್ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಅಂತ ಹೇಳಿದ್ದಾರೆ ಆಮೇಲೆ ಅದು ಕೆಲವರಿಗೆ ಹೋಗಿದೆ ಕೆಲವರಿಗೆ ಹೋಗಿಲ್ಲ ಅವರವ್ರ ದೇಹದ ಪ್ರಕೃತಿ ಮೇಲೆ ಕೆಲವರಿಗೆ ಹೋಗಿರುತ್ತೆ ಕೆಲವರಿಗೆ ಹೋಗಿರಲ್ಲ ಸ್ನೇಹಿತರೆ ಅದರ ಬಗ್ಗೆ ಚಿಂತೆ ಮಾಡ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಅವರವರ ದೇಹ ಪ್ರಕೃತಿ ಅದು ಒಂದಕ್ಕೆ ಸ್ಪಂದಿಸುತ್ತೆ ಇನ್ನೊಂದಕ್ಕೆ ಸ್ಪಂದಿಸಲ್ಲ ಅದನ್ನು ಯಾರಿಂದ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಕೆಲವೊಂದು ಔಷಧಿಗಳು ಯಾವುದೇ ಔಷಧಿಗಳಾದರೂ ಆಯುರ್ವೇದ ಆಗಲಿ ಅಥವಾ ಅಲೋಪತಿಕ್ ಆಗಲಿ ಅವರವ್ರ ದೇಹ ಪ್ರಕೃತಿ ಮೇಲೆ ಅದು ಕೆಲಸ ಮಾಡುತ್ತೆ ಒಂದೊಂದು ಕೆಲಸಕ್ಕೆ ಒಂದೊಂದು ಔಷಧಿಗಳಿಗೆ ದೇಹ ಸ್ಪಂದಿಸುತ್ತೆ ಕೆಲವೊಂದು ಔಷಧಿಗಳಿಗೆ ದೇಹ ಸ್ಪಂದಿಸಲ್ಲ ಅದು ಔಷಧಿ ತಪ್ಪಾಗಲ್ಲ ಹಾಗಾಗಿ ಇದು ಜಾಯ್ಕಾಯಿಂದ ಆ ಬಂಗಿಗೆ ಔಷಧಿ ಹೇಳಿದ್ನಲ್ಲ ಸ್ನೇಹಿತರೆ ಅದನ್ನು ಮತ್ತೊಮ್ಮೆ ನಿಮಗೆ ಇದ್ದೀನಿ ಆ ಜಾಯ್ಕಾಯಿ ಎಷ್ಟೊಂದು ಒಳ್ಳೆ ಕೆಲಸಕ್ಕೆ ಅಂದರೆ ಒಳ್ಳೆಯ ಚರ್ಮ ರೋಗಕ್ಕೆ ಹೇಳಿ ಮಾಡಿಸಿದಂಥ ಒಂದು ಅದು ಜಾಯ್ಕಾಯಿ ಜಾಯ್ಕಾಯಿ ಅಂತೀವಲ್ಲ ಅದು ಹೇಳಿ ಚರ್ಮ ರೋಗಕ್ಕೆ ಹೇಳಿ ಮಾಡಿಸಿದಂಥ ಒಂದು ಮನೆ ಮದ್ದಿಗಾಗುವಂಥ ಒಂದು ಜಾಯ್ಕಾಯಿ ಅದು ಹಾಗಾಗಿ ಅದರಿಂದ ಹಾಕಿರೋ ಅಂಥದ್ದು ಯಾವುದು ತಪ್ಪಾಗಲ್ಲ ಸ್ನೇಹಿತರೆ ಅದು ನಾನು ಹೇಗೆ ಹೇಳಿದ್ದೆ ಹಾಗೆ ಈಗ ನಾನು ಮಾಡಿ ತೋರಿಸ್ತೀನಿ ಅದು ಮತ್ತೊಮ್ಮೆ ಅದನ್ನು ನೀವು ಬಳಸ್ಕೋತಾ ಬನ್ನಿ ಸ್ನೇಹಿತರೆ ಆಗ್ಬೋದು ಕೆಲವರಿಗೆ ಹೋಗುತ್ತೆ ಕೆಲವರಿಗೆ ಹೋಗ್ಲಿಕ್ಕಿಲ್ಲ ಅದಕ್ಕೆ ಏನು ಮಾಡೋಕ್ಕೆ ಬರಲ್ಲ ಅದನ್ನು ಕ್ರಮೇಣ ಅಂದರೆ ನಿರಂತರವಾಗಿ ಮಾಡ್ತಾ ಬರಬೇಕು ಯಾಕೆಂದರೆ ಒಂದು ದಿವಸ ಮಾಡಿದೆ ಇನ್ನೊಂದು ದಿವಸ ಬಿಟ್ಟೆ ಟೈಮ್ ಆಗಲಿಲ್ಲ ಅಂಥೇಳಿದ್ರೆ ಹೋಗುತ್ತಲ್ಲ ಗ್ಯಾಪ್ ಆಗುತ್ತಲ್ಲ ಹಾಗೆ ಅದಕ್ಕೆ ಈಗ ನಾನು ಅದು ಅದೇ ಜಾಯ್ಕಾಯಿ ಔಷಧಿನ ಮತ್ತೆ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸ್ನೇಹಿತರೆ ಇದೇ ಜಾಯ್ಕಾಯಿ ಅನ್ನೋದು ಇದು ಸಂಸ್ಕೃತದಲ್ಲಿ ಬಂದು ಜಾಪತ್ ಜಾತಿಫಲ ಅಂತಾರೆ ಇದು ಹಿಂದಿಲಿ ಜಾಯಿಫಲ ಅಂತಾರೆ ತಮಿಳಲ್ಲಿ ಜಾಯಿ ಅಂತಾರೆ ತೆಲುಗಲ್ಲಿ ಜಾಜಿಕಾಯಿ ಇಂಗ್ಲೀಷಲ್ಲಿ ನಟ್ ಮೆಗ್ ಅಂತಾರೆ ಇದು ಜಾಯಿಕಾಯಿ ಜಾಪತ್ರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿರೋಂಥದ್ದು ಇದು ಇದು ಏನು ಗೊತ್ತಾ ಜಾಯಿಕಾಯಿ ಅಂದರೆ ಇದು ಇದು ಜಾಯಿಕಾಯಿ ಇದು ಜಾಪತ್ರೆ ಅದು ಬಿಚ್ಚಿದ್ರೆ ಹೊಡೆದ್ರೆ ಸಿಕ್ಕುವಂಥದ್ದು ಇದು ಇದನ್ನ ಇದು ಹೊಡೆದ್ರೆ ಒಳಗಡೆ ಇದು ಇದು ಅರ್ಧ ಭಾಗ ಆಗಿದೆ ಇದು ಪೂರ ಇಡೀ ಇರುತ್ತೆ ಇದು ಜಾಯ್ಕಾಯಿ ಸ್ನೇಹಿತರೆ ಈ ಜಾಯ್ಕಾಯಿ ತುಂಬಾ ಪರಿಮಳವಾಗಿರುತ್ತೆ ಇದು ಇದಕ್ಕೆ ತ್ರಿದೋಷಕಾರ ಅಂತ ಹೇಳ್ತಾರೆ ದುರ್ಗಂಧನಾಶಕ ಯಕೃತ್ ವಿಕಾರ ಅಂದ್ರೆ ಅನಿದ್ರೆ ಅತಿಸಾರ ಬೇದಿಗೆ ಕಾಲ್ರಗೆ ಹೃದಯ ರೋಗಕ್ಕೆ ಕೆಮ್ಮು ಆಮೇಲೆ ತಲೆನೋವು ಬಿಕ್ಕಳಿಕೆ ವಾತರೋಗ ಎಲ್ಲ ಪರಿಹರಿಸುತ್ತೆ ಜಾಯ್ಕಾಯಿ ಬುದ್ಧಿ ಮನಸ್ಸುಗಳಿಗೆ ಕೂಡ ತುಂಬಾ ಒಳ್ಳೇದು ಹೇಳಿ ಮಾಡಿಸಿದಂಥ ಒಂದು ಜಾಯ್ಕಾಯಿ ಆಮೇಲೆ ದೀರ್ಘಕಾಲ ಮಾತ್ರ ಇದನ್ನ ತಿನ್ನಬಾರದು ತಿನ್ನ ತಗೊಳ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಆಯುರ್ವೇದದಲ್ಲಿ ದೀರ್ಘಕಾಲವಾಗಿ ಇದನ್ನು ಉಪಯೋಗಿಸಬಾರ್ದು ನರದೌರ್ಬಲ್ಯಗಳಾಗ್ತದೆ ಅಂತಾರೆ ಆಮೇಲೆ ಮಗು ವಿನಾಕಾರಣ ಏನಾದರೂ ಗೊತ್ತಿಲ್ಲದೆ ಅದು ಏನು ಕಾರಣಗಳ ಮಗು ಸಣ್ಣ ಸಣ್ಣ ಎಳೆ ಮಗುಗಳಿಗೆ ವಿನಾಕಾರಣ ಅಳ್ತಿರ್ತಾರೆ ಅವು ಕಾರಣನೇ ಗೊತ್ತಿರಲ್ಲ ಅವು ಕೇಳಕ್ಕೂ ಬರಲ್ಲ ನಾವು ಅನ್ಭೋಸಕ್ಕೂ ಬರಲ್ಲ ಆ ತರ ಆಗಿರುತ್ತೆ ಅದು ವಿನಾಕಾರಣವಾಗಿ ಅಳ್ತಾ ಇತ್ತು ಅಂದ್ರೆ ಕಿರಿಕಿರಿ ಮಾಡ್ತಾ ಇತ್ತು ಅಂದ್ರೆ ಈ ಜಾಯಿ ಕೈನ ತಾಯಿ ತನ್ನ ಎದೆ ಹಾಲಲ್ಲಿ ಸ್ವಲ್ಪ ಹಾಕಿ ಈ ಒಂದು ಇದು ಸಾಣೆಕಲ್ಲು ಇದು ಸಾಣೆಕಲ್ಲು ಸ್ನೇಹಿತರೆ ತಾಯಿ ಏನು ಮಾಡಬೇಕು ಅಂದ್ರೆ ತನ್ನ ಎದೆ ಹಾಲಲ್ಲಿ ಇದಕ್ಕೆ ಕಲ್ಲಿಗೆ ಹಾಕಿ ಇದನ್ನು ಹಾಕಿ ಸ್ವಲ್ಪ ತೇದಿ ಒಂದ್ ಸ್ವಲ್ಪ ಚಮಚದಲ್ಲಿ ತೆಕ್ಕೊಂಡು ಅದನ್ನ ನೆಕ್ಕಿಸ್ತಾ ಬಂದ್ರೆ ಅದು ಗೊತ್ತೇ ಆಗಲ್ಲ ಅದು ನೀ ನಿದ್ರೆ ಮಾಡಿಬಿಡುತ್ತೆ ಮಗು ಅದು ಏನೂ ಗೊತ್ತಾಗಲ್ಲ ಕಿರಿಕಿರಿನೇ ಮಾಡಲ್ಲ ಆರಾಮಾಗಿ ನಿದ್ರೆ ಮಾಡಿಬಿಡ್ತಾರೆ ಅಂದರೆ ನೆಕ್ಸ್ತಾ ಇರಬೇಕು ಮೂರು ಹೊತ್ತಾಗಲಿ ಅಥವಾ ಎರಡು ಹೊತ್ತಾಗಲಿ ಆ ನೆಕ್ಸಕ್ಕೆ ಕೂಡ ಅದಕ್ಕೊಂದು ವಾರ ತಿಥಿ ಇದೆ ಸ್ನೇಹಿತರೆ ಈ ಜಾಯಿಕಾಯಿ ಜಾಪತ್ರೆ ಅಥವಾ ಏನೇ ಒಂದು ಮದ್ದು ಮಾಡಬೇಕಾದ್ರೂ ಹಳೆ ಕಾಲದಲ್ಲಿ ಒಂದು ವಾರ ಇರ್ತಿತ್ತು ಸ್ನೇಹಿತರೆ ಅದು ಯಾವ ವಾರ ಅಂದರೆ ಬುಧವಾರ ಅಥವಾ ಭಾನುವಾರ ಅಥವಾ ಇಲ್ಲ ಅಂದ್ರೆ ಗುರುವಾರ ಗುರುವಾರ ಅಥವಾ ಭಾನುವಾರ ಮಾತ್ರ ಈ ಕೆ ಈ ಜಾಯ್ಕಾಯಿನ ತೇದಿ ಆತರ ತಿನ್ನಿಸ್ತಾ ಬರ್ತಾ ಇದ್ರು ಅವಾಗ ಈಗಲೂ ಹಾಗೆ ಹಳೆ ಕಾಲಕ್ಕೆ ವಾಪಸ್ ಬಂದಿದೀವಿ ಅಂತ ಅನ್ಕೊಂಡಿದೀನಿ ನಾನು ಈ ಕೊರೋನಾ ಕಾಲದಲ್ಲಿ ನಾವು ವಾಪಸ್ಸು ಎಷ್ಟೋ ವರ್ಷಗಳ ಜೀವನನ ನಾವು ಹಿಂದಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಳ್ತೀನಿ ಇದನ್ನ ಉಪಯೋಗಿಸಿ ಸ್ನೇಹಿತೆಯರೇ ಇದನ್ನ ಈ ಜಾಯ್ಕಾಯಿ ಮಗು ಏನಾರು ಅಳ್ತಿದ್ರೆ ಎದೆ ಹಾಲಲ್ಲಿ ತೇದಿ ನೆಕ್ಕಿಸ್ತಾ ಬನ್ನಿ ಆಮೇಲೆ ಅದು ಕಿರಿಕಿರಿ ಕಡಿಮೆ ಮಾಡುತ್ತೆ ಆಮೇಲೆ ಇನ್ನೇನು ಒಂದು ಕೀಲು ನೋವಿಗೆ ಇದನ್ನ ಎಳ್ಳೆಣ್ಣೆ ಒಳಗಡೆ ಇದನ್ನ ನುಣ್ಣಗೆ ಮಾಡಿಕೊಂಡು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಒಳಗಡೆ ಅದುವಾಗಿ ಕುದಿಸಿ ತಲೆನೋವಿಗೆ ಅಥವಾ ಸಂದ ನೋವುಗಳಿಗೆ ಹಚ್ತಾ ಬಂದ್ರೆ ತಲೆನೋವು ಕೂಡ ವಾಸಿ ಆಗುತ್ತೆ ಸಂದ್ ನೋವು ಕೂಡ ವಾಸಿ ಆಗುತ್ತೆ ಸ್ನೇಹಿತರೆ ಆಮೇಲೆ ಇನ್ನೊಂದು ಏನಂದ್ರೆ ಇದನ್ನ ಹುಳುಕಡ್ಡಿ ಇಸುಬು ಆಮೇಲೆ ಈ ಚರ್ಮ ರೋಗ ಏನೋ ಒಟ್ಟು ಅಲ್ಲಲ್ಲಿ ಈ ಮಡಿಕೆ ಮಾಡ್ತೀವಲ್ಲ ಮಡಿಕೆ ಆಗದಂತ ಒಂದು ಜಾಗದಲ್ಲಿ ಎಲ್ಲಾರು ಕೆರ್ತಾ ಬಂದ್ರೆ ಅದನ್ನ ತೇದ್ಬಿಟ್ಟು ಅಲ್ಲಲ್ಲಿ ಹಚ್ತಾ ಬಂದ್ವಿ ಅಂದ್ರೆ ಅದು ಸಂಪೂರ್ಣ ವಾಸಿ ಆಗುತ್ತೆ ಸ್ನೇಹಿತರೆ ಈಗ ನಾನು ಈ ಹಾಲಲ್ಲಿ ಹೇಗೆ ಇದನ್ನ ಮಾಡೋದು ಅಂತ ನಾನು ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದು ಸಾಣೆಕಾಲು ಅಂತ ಹೇಳಿದ್ನಲ್ಲ ಈ ಸಾಣೆಕಾಲಲ್ಲಿ ನೀವಿಗಿದೆ ಇದು ಜಾಪತ್ರೆ ಜಾಯಿ ಕಾಯಿ ತಗೊಂಡು ಇದನ್ನ ಒಂದೇ ಒಂದು ಚಮಚ ಒಂದು ಸ್ಪೂನು ಚ ಒಂದು ಸ್ಪೂನಲ್ಲ ಸ್ವಲ್ಪ ಒಂದು ನಾಲ್ಕು ಹನಿ ನೋಡಿ ಈ ಥರ ಈ ಥರ ತೊಗೊಂಡು ನೀವು ಇದನ್ನು ತೇದ್ಬೇಕು ಈ ಥರ ತೇದಿದರೆ ಅದು ಕ್ರೀಮ್ ಥರ ನೋಡಿ ಇಲ್ಲಿ ಎಲ್ಲೋ ಇಶ್ ಆಯ್ತಲ್ಲ ಆಗಲಿ ಆಗಲಿ ನೋಡಿ ಇದಾಯ್ತಲ್ಲ ಈ ಥರ ಆಗುತ್ತೆ ಕ್ರೀಮ್ ಒಳ್ಳೆ ಕ್ರೀಮ್ ಬಿಟ್ಕೊಳ್ಳುತ್ತೆ ಒಳ್ಳೆ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಬರುತ್ತಲ್ಲ ಆ ಥರ ಆ ಕ್ರೀಮ್ ಬರೋ ತನಕ ನೀವು ತೇದ್ಬೇಕಾಗತ್ತೆ ಆ ಥರ ನೋಡಿ ಕಲರ್ ಚೇಂಜ್ ಆಯ್ತಾ ಈ ಕಲರ್ ಚೇಂಜ್ ಆಯ್ತಲ್ಲ ಸ್ನೇಹಿತರೆ ಈ ಕಲರ್ ಚೇಂಜ್ ಆದರೆ ಇದನ್ನ ನೀವು ಇದನ್ನ ಒಂದು ಇದರಲ್ಲಿ ತಗೊಳ್ಬೇಕು ತಗೊಂಡು ಅಥವಾ ತಗೊಂಡಾರ ಕುಡಿಸ್ಬೇಕಾದ್ರೂ ಹೀಗೆ ಇದನ್ನ ಅದನ್ನು ಎದೆ ಹಾಲಲ್ಲಿ ಇದು ಕಾದಾರಿ ಹಾಲು ಆದರೂ ಆಗುತ್ತೆ ಹಸಿ ಹಾಲಾದ್ರೂ ಆಗುತ್ತೆ ಸ್ನೇಹಿತರೆ ಸುಮಾರು ಜನ ಕೇಳಿದ್ದಾರೆ ಇದು ಕಾದಾರಿದ್ದ ಅಥವಾ ಹಸುವಿನ ಹಾಲ ಎಮ್ಮೆ ಹಾಲ ಅಥವಾ ಬಿಸಿ ಇರಬೇಕಾ ತಣ್ಣಿ ಇರಬೇಕಾ ಈ ತರ ಎಲ್ಲ ಕೇಳಿದ್ದಾರೆ ಇದು ಹಸಿ ಇದ್ದರೂ ಆಗುತ್ತೆ ಕಾದಾರಿದ್ದಾದರೂ ಆಗುತ್ತೆ ಇದು ಕಾದಾರಿದ ಹಾಲು ನೋಡಿ ಇದು ಈಗ ಇದೆ ಈ ಹಾಲಲ್ಲಿ ಇದ್ಮಾಡಿದ್ನ ಈ ಎದೆ ಹಾಲಿಗೆ ಕೂಡ ಇದೇ ಥರನೇ ಬರುತ್ತೆ ಅದು ಇನ್ನೂ ಲಿಕ್ವಿಡ್ ಇದನ್ನ ನೀವು ಮಗುಗೆ ನೆಕ್ಕಿಸ್ತಾ ಬರಬೇಕಾಗುತ್ತೆ ನೀವು ಮಗುಗೆ ಮಾಡ ಹೋಗಿದ್ರೆ ಇದನ್ನೀಗ ನಾನು ಬೇರೆ ಹಾಲಲ್ಲಿ ಈ ತರ ಮಾಡಿದ್ದೀನಲ್ಲ ಇದನ್ನ ನೀವು ಈ ಕಣ್ಣಿನ ಕೆಳಭಾಗ ಸರ್ಕಲ್ ಡಾರ್ಕ್ ಸರ್ಕಲ್ ಆಗುತ್ತಲ್ಲ ಸ್ನೇಹಿತರೆ ಕಣ್ಣಿನ ಕೆಳಭಾಗದಲ್ಲಿ ಆ ಕಪ್ಪು ಕಪ್ಪು ಆ ಕಪ್ಪು ಕಪ್ಪಿಗೆ ಇದನ್ನ ಹಚ್ಚಿ ಆಮೇಲೆ ಎಲ್ಲಿ ಬಂಗಿರುತ್ತೆ ಆ ಬಂಗಿಗೆ ಇದನ್ನೆಲ್ಲ ಕ್ಲೀನ್ ಆಗಿ ಅಪ್ಲೈ ಮಾಡಿ ಇದು ಪೂರ ಎಲ್ಲ ಈ ಮುಖದ ಮೇಲೆ ಇರುತ್ತೆ ಕೆಲವರಿಗೆ ಹಣೆದ ಮೇಲೆ ಇರುತ್ತೆ ಕೆಲವರಿಗೆ ಈ ಥರ ಈ ಸೈಡಲ್ಲೆಲ್ಲ ಕೆನ್ನೆ ಭಾಗ ಇವೆಲ್ಲ ಇರುತ್ತೆ ಅದಕ್ಕೆಲ್ಲ ನೀಟಾಗಿ ಇದನ್ನು ಅಪ್ಲೈ ಮಾಡಿ ಸ್ನೇಹಿತರೆ ಆವಾಗ ನಿಮಗೆ ಕ್ರಮೇಣ ದಿನಕ್ಕೊಂದು ಇಷ್ಟೇ ಕೆಲಸ ಎಷ್ಟು ಐದು ನಿಮಿಷದ ಕೆಲಸ ಹಾಲು ಸಣ್ಣ ಇಟ್ಕೊಂಡ್ವಿ ಅಂದರೆ ಇದು ಅಲ್ಲೇ ಇಟ್ಕೊಂಡ್ರೆ ಒಂದು ಸ್ವಲ್ಪ ತೇದೋದು ಒಂದು ಸ್ವಲ್ಪ ಅಪ್ಲೈ ಮಾಡೋದು ಪ್ರತಿ ಒಂದು ಚರ್ಮ ರೋಗಕ್ಕೂ ಹೇಳಿ ಮಾಡಿಸಿದಂಥ ಇದು ಜಾಯ್ಕಾಯಿ ಇದೆಯಲ್ಲ ಜಾಯ್ಕಾಯಿ ಪ್ರತಿ ಒಂದು ಚರ್ಮ ರೋಗಕ್ಕೂ ಹೇಳಿ ಮಾಡಿಸಿದಂಥ ಜಾಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಥವಾ ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಅರ್ಥ ಆದರೆ ನಿಜವಾಗ್ಲೂ ಇದನ್ನು ಉಪಯೋಗಿಸಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಗೆಳತಿಗೆ ನಿಮಗೆ ಎಲ್ಲಿವರೆಗೂ ಹೇಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೋ ಅದೇ ಥರನೇ ಮುಂದೆ ಕೂಡ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಂಡು ಶೇರ್ ಮಾಡಿಕೊಂಡು ಇರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಆರೋಗ್ಯವಾಗಿರಿ ಸ್ನೇಹಿತರೆ ಈಗಿನ ಕಾಲಕ್ಕೆ ಮಾಸ್ಕು ಅಂತ್ರ ಕಾಪಾಡಿಕೊಳ್ಳೋ ಇವೆಲ್ಲ ಬಹಳ ಬಹಳ ಮುಖ್ಯ ಹಾಗೆಯೇ ಆರೋಗ್ಯವಾಗಿರಿ ಸ್ನೇಹಿತರೆ ಓಕೆ ಧನ್ಯವಾದಗಳು ಓಕೆ ಇನ್ನೊಂದು ಸರಿ ಹೇಳ್ತೀನಿ ಸ್ನೇಹಿತರೆ ಓಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಓಕೆ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಬಾಯ್